ಇರೋ ಹಾಗೆ ಆಯ್ಕೆಯಾಗಿ ಮತ್ತೊಮ್ಮೆ ನಾಲ್ಕನೇ ಬಾರಿಗೆ ಸ್ಪರ್ಧಿಸತಕ್ಕಂಥ ಸತೀಶ್ ರೆಡ್ಡಿರವರೇ, ಮತ್ತೊಬ್ಬ ಈ ಭಾಗದ ಮುಖಂಡರಾದಂಥ ಬಾಬುರವರೇ, ಮಂಜಣ್ಣವರೇ, ಅರ್ಸಪ್ಪ ಅವರು ಬಾಬುರವರೇ, ಡಿ ಎಸ್ ಎಸ್ನ ಚಂದ್ರಪ್ಪನವರೇ, ಬಸವರಾಜ್ ಅವರೇ, ಭಾನುವಾಕ್ ಅವರೇ, ಚಂದ್ರಪ್ಪ ಅವರೇ, ಮುರಳಿ ಅವರೇ, ಸಂಪಂಗಿ ಅವರೇ, ಎಲ್ಲ ಬಂದಿರತಕ್ಕಂಥ ಮುರುಗೇಶ್ ಅವರೇ, ಗಣೇಶ್ ಅವರೇ, ಎಲ್ಲ 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 ನಮ್ಮ ಈ ಭಾಗದ ಗುಲ್ಬರ್ಗ ಕಾಲೋನಿಯಿಂದ ಬಂದಿರತಕ್ಕಂಥ ಪುರುಷೋತ್ತಮ, ಗೋಪಿ, ರುದ್ರ, ಶರಣಬಸಪ್ಪನವರು, ನಾಗ ವನ್ನಪ್ಪನವರು, ಮತ್ತು ಎಲ್ಲ ಈ ಕಡೆ ಭಾಗದಲ್ಲಿ ಇರ್ತಕ್ಕಂಥ ನಮ್ಮ ರಮೇಶ್ ಕುಂತ್ಕೊಳ್ಳಪ್ಪ, ನೀನು ಹೆಚ್ಚೇರಕ್ಕ ಒಂದು ರಮೇಶ್ ಕುಂಚೇರ ಇಲ್ಲಪ್ಪ ಮುಂದೆ ಈ ಕಡೆಗೆ ಇಲ್ಲಿರ್ತಕ್ಕಂಥ ಮಹಿಳೆಯರು, ರೂಪನಗರ ಜಿಲ್ಲೆಯಲ್ಲಿದ್ದಂಥ ಮಹಿಳೆಯರು ಸಾಕಷ್ಟು ಬಾರಿ ನಮಗೆಲ್ಲ ಫೋನ್ ಮಾಡಿ ಶಾಸಕರಿಗೆ ನಮಗೆಲ್ಲ ಟ್ಯಾಂಕರಲ್ಲಿ ನೀರುಗಳನ್ನ ಒಂದು ದಿವಸಕ್ಕೆ 10 ಲೋಡು 5 ಲೋಡು 20 ಲೋಡ್ವರೆಗೂ ಸಹ ನಾವು ಕಳಿಸ್ಕೊಡ್ತಾ ಇದ್ವಿ. ಆದರೆ ಅದು ಸಾಕ್ತಾ ಇರಲಿಲ್ಲ. ಆದ್ದರಿಂದ ಕಾವೇರಿ ನೀರೇ ಇದಕ್ಕೆ ಪರಿಹಾರ ಅಂತೇಳಿ ನಾವು ನಮ್ಮ ಶಾಸಕರು, ಮುಖಂಡರು ಎಲ್ಲರೂ ನಾವು ಪ್ರತಿಭಟನೆ ಮಾಡಿ ಈ ಭಾಗದಲ್ಲಿ ಕಾವೇರಿ ನೀರನ್ನು ತಂದುಕೊಟ್ಟಿದ್ವಿ. ಇದು ನಮ್ಮ ಸಾಧನೆ, ಬಿಜೆಪಿಯವರ ಸಾಧನೆ, ಸತೀಶ್ ಶೆಟ್ಟಿಯವರ ಸಾಧನೆ, ನಮ್ಮೆಲ್ಲರ ಸಾಧನೆ. ಈ ರೀತಿ ಮಾಡ್ತಾ ಇದ್ದೆ ಅಂತಲೇ ಇನ್ನೊಂದು ಬಾರಿ ಕೂಡ ಒಳ್ಳೆಯ ಮನೆಗಳನ್ನು ಕಟ್ಕೊಡ್ಬೇಕು, ಒಂಟಿ ಮನೆಗಳು ಅಂತ ಹೇಳೋದು, ಬಡವರಿದ್ದೀರಾ ಅಂತ ಹೇಳೋದು. ಅದಕ್ಕೋಸ್ಕರ ಮನೆ ಕಟ್ಟೋದಕ್ಕೆ ಹೋದಾಗ BBMP ಪತ್ರ ಕೊಡಿ, ನೀವು ಟ್ಯಾಕ್ಸ್ ಕೊಡಿ, ಕಟ್ಕೊಟ್ಟಿವಿ ಅಂತ ಕೇಳೋ ಅಂತ ಒಂದು ಪರಿಸ್ಥಿತಿಯಲ್ಲಿದ್ವಿ. ಅದನ್ನು ಸಹ ನಮ್ಮ ಶಾಸಕರು ನಿವಾರಣೆ ಮಾಡಿ ಒಂಟಿ ಮನೆಗಳನ್ನು ಕಟ್ಕೊಡುವಂಥದ್ದು, ಮತ್ತೊಂದು ಬಾರಿ ಪತ್ರಗಳನ್ನು ಕೊಡುವಂಥದ್ದು, ಮೊನ್ನೆ ಮೊನ್ನೆ ಎಲ್ಲ ಪತ್ರ ಬಂದು 20 ದಿವಸ ಹಿಂದೆಗಡೆ ಎಲ್ಲ ಇಲ್ಲಿ ಕೆಲವು ಪತ್ರಗಳನ್ನು ಕೊಟ್ಟು ಟ್ಯಾಕ್ಸ್ ಕಟ್ಟಿ ಪರಿಪೂರ್ಣವಾದಂಥ ನೀವು ಮಾಲೀಕರು ಅನ್ನೋ ರೀತಿಯಲ್ಲಿ ಮಾಡಿರೋ ಕೆಲಸ ನಮ್ಮ ಸತೀಶ್ ಶೆಟ್ಟಿ ಶಾಸಕರು. ಇದಕ್ಕೆಲ್ಲ ನಿಮ್ಗೆ ದೊಡ್ಡ ಚಪ್ಪಳ ಬರಬೇಕಿನ್ನು, ಹಿಂಬಲದಲ್ಲಿರೋರೆಲ್ಲ ಹೊಡಿಬೇಕು. ಇದು ನಮ್ಮ ಸಾಧನೆ. ಆದರೆ ನಮ್ಮ ವಿರುದ್ಧವಾಗಿ ಸ್ಪರ್ಧಿಸಿರ್ತಕ್ಕಂಥ ಅಭ್ಯರ್ಥಿ, ಕಾಂಗ್ರೆಸ್ ಅಭ್ಯರ್ಥಿ ಅಭಿವೃದ್ಧಿ ಮಾಡಿಲ್ಲ ಅಂತ ಹೇಳ್ತಾರೆ. ಯಾವ್ದು ದಿಕ್ಕಿನಲ್ಲಿ ಯೋಚನೆ ಮಾಡಿ ಹೇಳ್ತಾ ಇದ್ದಾರೆ, ಯಾವ ದಟ್ಟೆಯಲ್ಲಿ ಮಾಡಿ ಮಾತಾಡಿ ಹೇಳ್ತಾ ಇದ್ದಾರೆ. ನೀವೆಲ್ಲನೂ ಇವಾಗ ಮಾತ್ರ ಬಂದು ಒಂದು ಸ್ವಲ್ಪ ದಿವಸ 15-20 ದಿವಸ ಮಾಡ್ತೀರಾ ನಿಮ್ಮ ಕೆಲಸಗಳನ್ನ ಓಟ್ ಹಾಕ್ಸ್ಕೊಳ್ಳೋದಕ್ಕೆ, ನಂತರ ಹೋದ್ರೆ ಕಾಣಿಸೋದೇ ಇಲ್ಲ, ಮಾಯ ಅಂತಿರ್ತೀರ, ನಿಮ್ಮನ್ನು ಹುಡ್ಕೊಂಡು ಬರೋದಕ್ಕೂ ಆಗೋದಿಲ್ಲ. ಈ ರೀತಿ ಅಭ್ಯರ್ಥಿಗಳ ಒಂದು ಭಾವನೆ ಇದೆ. ಈ ಅಭ್ಯರ್ಥಿ ಅಭಿವೃದ್ಧಿ ಆಗಿಲ್ಲ ಅಂದ್ಬಿಟ್ಟು ಪಾಂಪ್ಲೆಕ್ಸಲ್ಲೇ ಮೊದಲನೇ ಲೈನಲ್ಲೇ ಹಾಕಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ಮತಪತ್ರಗಳಲ್ಲಿ. ಅವ್ರು ಯಾವ ಭಾಗದಲ್ಲಿ ಹೋಗ್ತಾರೆ, ಯಾವ ಭಾಗದಲ್ಲಿ ಓಡಾಡ್ತಾರೆ, ಯಾವ ರೋಡಲ್ಲಿ ಓಡಾಡ್ತಾ ಇದ್ದಾರೆ ಏನ್ ಗೊತ್ತಿದೆ? ನಮ್ಮ ರಾಜಣ್ಣ ಅವರು ಮತ್ತೆ ನಮ್ಮ ನರೇಂದ್ರ ಬಾಬು ಅವರ ತಂದೆ ಗೋಪಾಲ ರೆಡ್ಡಿ ಅವರು ಈ ಭಾಗನ ಪ್ರತಿನಿಧಿಸ್ತಾ ಇದ್ರು. ಅಂದಿನ ದಿನಗಳಲ್ಲೇ ಎಲ್ಲ ರಸ್ತೆಗಳಲ್ಲಿ ಸ್ಯಾನಿಟರಿ ಹಾಕ್ಬೇಕು ಅಂತ ಮಾಡ್ತಾ ಇದ್ರು. ನಾವು ಸಹ ಬೊಮ್ಮೆಲೆ ಆಯ್ಕೆ ಆಗಿದ್ವಿ, ಅಲ್ಲೂ ಸಹ ನಾವು ಸ್ಯಾನಿಟರಿಯನ್ನ ಭೂಮಿ ಒಳಗಡೆ ಹಾಕ್ತಾ ಇದ್ವಿ, ಡ್ರೈನೇಜ್ ಮಾಡ್ತಾ ಇದ್ವಿ, ಬೋರೆಯಲ್ಲಿ ಒರೆಸಿ ನೀರು ಪೈಪ್ ಹಾಕಿ ನೀರು ಕೊಡ್ತಾ ಇದ್ವಿ. ಇವೆಲ್ಲ ನೀನ್ ಗೊತ್ತೇ ಇಲ್ಲ, ನೀನೊಬ್ಬ ಸಣ್ಣ ಹುಡುಗ ಇರ್ಬೋದು, ನೀನ್ ಶಾಲೆಗೆ ಹೋಗ್ತಾ ಇರ್ತೀಯ. ಆವತ್ತಿಂದಲೇ ನಮ್ಮ ಅಭಿವೃದ್ಧಿ ಕಾರ್ಯಗಳು ನಡೆದಿದ್ದಾವೆ ಈ ಭಾಗದಲ್ಲಿ. ಆದ್ರೆ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಟಿಕೆಟ್ ಸಿಕ್ಕಿದೆ ಅಂತ ಹೇಳಿ ಇಲ್ಲ ಸಲದ ಅಪಾದನೆಯನ್ನ ಮಾಡ್ತೀರಾ? ಯಾರು ನಿಮ್ಗೆ ಹೇಳ್ಕೊಟ್ಟರು, ಯಾವ ರೀತಿ ತೊಳ್ಕೊಂಡಿದ್ದೀರಾ? ಅಭಿವೃದ್ಧಿ ಆಗಿಲ್ಲ ಅನ್ನೋದಕ್ಕೆ ಯಾವ ಮನೋಭಾವನೆಯಿಂದ ಹೇಳ್ತಾ ಇದ್ದೀರಾ? ನೀವು ನಿಮ್ಮ ಪಕ್ಷದ ಮುಖಂಡರುಗಳು ಕಾಂಗ್ರೆಸ್ನವರು ಇದೆಲ್ಲ ಏನಾದರೂ ಇದ್ರೆ ಒಂದು ಸೈಡಿಗೆ ಮಡಿಗೆ ಯಾವ ರೀತಿ ನಡ್ಕೊಳ್ಬೇಕು, ಒಬ್ಬ 3 ಬಾರಿ ಗೆದ್ದಿರೋ ಶಾಸಕನ ವಿಚಾರದಲ್ಲಿ ಅಂತೇಳಿ ಮಾತಾಡಬೇಕು ಅನ್ನೋದು ತಿಳ್ಕೊಂಡು ಅಭ್ಯರ್ಥಿ ಮುಂದುವರಿಬೇಕು. ಸುಮ್ಮನೆ ಸುಮ್ಮನೆ ಅಪಾದನೆ ಮಾಡೋದು ಏನು ಹೇಳ್ತಾ ಇಲ್ಲ ಅಂತೇಳಿ ಬಾಯ್ಕ್ ಬಂದಿದ್ದು ಮಾತಾಡ್ತಾ ಇದ್ದಾರೆ. ಕೆಲವು ಸರ್ತಿ ಮಾತಾಡೋ ಪದಗಳು ಅವೆಲ್ಲನೂ ಮಾತಾಡಲೇಬಾರದು. ಒಬ್ಬ ಜನಪ್ರತಿನಿಧಿ ಪ್ರಜೆಂಟ್ ಇದ್ದಾರೆ, ಅವ್ರು ಗೌರವ ಕೊಡಬೇಕು ಅಂತ ಇರಬೇಕು. ಆ ತಿಳುವಳಿಕೆ ಇಲ್ದವರಂತ ಒಂದು ಅಭ್ಯರ್ಥಿ ಇವತ್ತು ಅಂತ ಅಭ್ಯರ್ಥಿ ಪರವಾಗಿ ಕೆಲವರು ಬಂದು ಮತವನ್ನು ಯಾಚಿಸ್ತಾರೆ, ಅದು ತಪ್ಪು. ನೀನು ಏನು ಮಾಡಿದೀಯಾ ಈ ಭಾಗದಲ್ಲಿ, ಏನು ಕೊಟ್ಟಿದೀಯಾ, ನೀನು ಯಾವತ್ತು ಬಂದಿದೀಯಾ, ನಿನ್ನಿಂದ ಏನು ಸೇವೆ ಆಗಿದೆ ನಮಗೆ ಅಂತ ನಿಮ್ ಕೇಳೋ ಅಧಿಕಾರ ಈ ಭಾಗದಲ್ಲಿ ಇರೋರು ಎಲ್ಲರಿಗೂ ಇದೆ. ನಮ್ಮ ಶಾಸಕರು ನೀವು ಕೇಳಿದ್ರೆ ಮಾಡ್ಕೊಟ್ಟಿದ್ದಾರೆ. ಯಾವತ್ತಾದರೂ ಶಿವರಾತ್ರಿಗೆ ಬಂದ್ರೂ ಬರ್ತಾರೆ, ಗಣೇಶ ಹಬ್ಬಕ್ಕೂ ಬರ್ತಾರೆ, ಕನ್ನಡ ರಾಜ್ಯೋತ್ಸವಕ್ಕೂ ಬರ್ತಾರೆ. ನಿಮ್ಮ ಮನೆಯಲ್ಲೇ ಏನಾದ್ರೂ ಅನಾನುಕೂಲಗಳಾದ್ರೆ ಕೆಲವರು ಬಂದು ಮುಖಂಡರು ತಿಳಿಸಿದ್ರೆ ಬಂದು ಸ್ಪಂದಿಸಿದ್ದಾರೆ. ಇದು ನಮ್ಮ ಸಾಧನೆ, ನಮ್ಮ ಶಾಸಕರ ವಿಶ್ವಾಸ. ಇಷ್ಟೆಲ್ಲ ಇರೋ ಒಬ್ಬ ಅಭ್ಯರ್ಥಿ, ಬಿಜೆಪಿ ಅಭ್ಯರ್ಥಿ ನಮ್ಮ MLA ಶಾಸಕರ ವಿರುದ್ಧವಾಗಿ ಇಲ್ಲ ಸಲ್ಲದ ಆರೋಪಗಳನ್ನು
ಅವರನ್ನ ಓಸುವಂತದ್ದು. ಇದು ನಿನಗೆ ತಾರತಮ್ಯದಿಂದ ಕೂಡಿರ್ತಕ್ಕಂಥ ಮನೋಭಾವನೆ ಇದೆ ಅಂತ ಹೇಳಿ ಕಾಂಗ್ರೆಸ್ನ ಅಭ್ಯರ್ಥಿಗೆ ನಾನು ಆರೋಪಿಸ್ತೀನಿ. ಈ ರೀತಿ ಇವೆಲ್ಲ ಟೊಳ್ಳು ಪೊಳ್ಳು ಮಾತುಗಳನ್ನು ಬಿಟ್ಟು ಯಾವ ರೀತಿ ನೀನು ನಡ್ಕೊಳ್ಬೇಕು ಅನ್ನೋದನ್ನ ಮೊದಲು ಕಲಿ. ನಿಮಗೆ ಅದನ್ನು ಕಲಿಸ್ತಾ ಇದ್ಮೇಲೆ ನೀವು ಯಾವುದೇ ರೀತಿ ಓಟನ್ನು ಕೇಳೋದಕ್ಕೆ ಹಕ್ಕಿಲ್ಲ ಅಂತೇಳಿ. ಮತ್ತೆ ನಮ್ಮೆಲ್ಲ ಸಾಧನೆಗಳೂ ಸಾಕಷ್ಟು ಆಗಿದ್ದಾವೆ. ಈ ಭಾಗದಲ್ಲಿ ನಮ್ಮ ಮುಖಂಡರುಗಳಿರ್ಬೋದು, ನಾನಿರ್ಬೋದು, ನಮ್ಮ ಶಾಸಕರು, ನಮ್ಮ ಎಲ್ಲ, ನಾನು ಈಗಾಗಲೇ ಎಲ್ಲರ ಹೆಸರು ಪರಿಗಣಿಸಿ ಹೇಳಿದ್ದೀನಿ, ಅವ್ರ ಜೊತೆಯಲ್ಲೆಲ್ಲ ನಾವು ಸ್ಪಂದಿಸಿ ಈ ಪಕ್ಷದಲ್ಲಿ ನಿಮಗೆ ದಾರ ಎಳೆದಿದ್ದೀವಿ. ಮುಂದಿನ ದಿನಗಳಲ್ಲಿ ನಮ್ಮ ಶಾಸಕರು ಸಚಿವರು ಆಗಬೇಕು ಅನ್ನೋ ಆಸೆ ಇದೆ ನಿಮ್ಗೆಲ್ಲರೂ. ನರೇಂದ್ರ ಮೋದಿ ಅವರು ಬಂದಿದ್ದಾರೆ ನಿನ್ನೆ ಎಲ್ಲ ನೀವು ನಾವು ಎಲ್ಲ ಟಿವಿಯಲ್ಲಿ ನೋಡಿದೀವಿ. ಜನ ಸಾಗರ ಯಾವ ರೀತಿ ಬರ್ತಾ ಇದೆ, ಬದಲಾವಣೆ ಮಾಡಲೇಬೇಕು ಈ ಭಾರತ ದೇಶದಲ್ಲಿ ಕೇಳಿ ಜನರೇ ನಿಶ್ಚಯ ಮಾಡಿದ್ದಾರೆ. ಅವರ ಒಂದು ಜನಸಾಗರದ ಮೆಚ್ಚುಗೆಯಲ್ಲಿ ಕಾಂಗ್ರೆಸ್ ಪಕ್ಷ ಸುನಾಮಿ ಆಗಿ ಎಲ್ಲಿ ಉಳ್ಕೊಂಡು ಹೋಗ್ತದೆ ಗೊತ್ತಾಗ್ತಾ ಇಲ್ಲ. ನಾವು 150 ಸೀಟ್ ಗೆಲ್ಲೋದು ಖಚಿತ. ನಮ್ಮ ನಾಯಕರಾದಂಥ ಯಡಿಯೂರಪ್ಪನವರು ಏನೆಂದರೆ 150 ಸೀಟ್ ತಂದುಕೊಡ್ತೀನಿ ಅಂತೇಳಿ ಅದು ನಿಶ್ಚಿತ ನಿಶ್ಚಿತ ನಿಶ್ಚಿತ. ಅದೇ ರೀತಿ ನಮ್ಮ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾಗಿ ಅವರು ಸಹ ಕೇಂದ್ರದ ಜೊತೆ ಸೇರಿ ಕೆಲಸವನ್ನು ನಿರ್ವಹಿಸಿದ್ದಾರೆ. ಡಬಲ್ ಇಂಜಿನ್ ಸರ್ಕಾರ ಅಂತೇಳಿ ಇವತ್ತು ಕಾಂಗ್ರೆಸ್ ಅವರೇ ತಿಳಿದುಕೊಟ್ಟಿರೋದು. ಸೊ ಡಬಲ್ ಇಂಜಿನ್ ಸರ್ಕಾರ ಅಂದ್ರೆ ಕೊಟ್ಟಮೇಲೆ ನಾವು ಕೆಲಸ ಮಾಡ್ತಾ ಇದ್ದೀವಿ ಅಂತೇಳಿ ನೀವು ಒಪ್ಪಂದ ಆಯ್ತು ಕಾಂಗ್ರೆಸ್ನವರು. ಮತ್ತೆ ಒಂದೊಂದು ವೇದಿಕೆಯಲ್ಲಿ ಏನು ಮಾಡಿಲ್ಲ ಅಂತ ಮಾತಾಡ್ತಾರೆ. ಯಾವ ನ್ಯಾಯ ಇದು, ಯಾವ ನ್ಯಾಯ ಸ್ವಾಮಿ ಇದು? ಹಾಗಾಗಿ ಏನೇ ಮಾಡಿದ್ರು ಮುಂದಿನ ದಿನಗಳಲ್ಲಿ ಈ ಭಾರತ ದೇಶದ ಉಜ್ವಲ ಭವಿಷ್ಯಕ್ಕೋಸ್ಕರ, ಈ ಭಾರತ ದೇಶದ ರಕ್ಷಣೆಗೋಸ್ಕರ ಕೇಂದ್ರ ಸರ್ಕಾರದಿಂದ ಹಿಡಿದು ರಾಜ್ಯ ಸರ್ಕಾರದವರೆಗೂ ಭಾರತೀಯ ಜನತಾ ಪಕ್ಷದ ಅಧಿಕಾರ ಇದ್ರೆ ನಾವೆಲ್ಲರೂ ಸುಭಿಕ್ಷವಾಗಿರ್ತೀವಿ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ಶಾಸಕರು ಬೇಕಾದ ಸೇವೆ ಸಲ್ಲಿಸಿದ್ದಾರೆ, ಅದನ್ನೆಲ್ಲ ಅವ್ರು ಮಾತಾಡ್ತಾರೆ. ಕೊರೋನಾ ಟೈಮ್ನಲ್ಲಿ ಮಾಡಿರೋದಿರ್ಬೋದು, ಮತ್ತೊಂದು ಮಗದೊಂದು ಎಲ್ಲ ಮಾತಾಡ್ತಾರೆ ಅಂತ ಹೇಳ್ತಾ ನನಗೆ ಮಾತಾಡೋದಕ್ಕೆ ತಾವು ಅವಕಾಶ ಮಾಡಿಕೊಟ್ಟಿದ್ದೀವಿ. ಈಗಾಗಲೇ ಗುಲ್ಬರ್ಗಾ ಕಾಲೋನಿಯಲ್ಲಿ ನನ್ನನ್ನು ಮತ್ತು ನಮ್ಮ ಮುಖಂಡರನ್ನೆಲ್ಲ ಕರ್ಕೊಂಡೋಗಿ ಸ್ಯಾನಿಟರಿಯಿಂದ ತೊಂದರೆ ಆಗ್ತಾ ಇರೋದನ್ನ ಈ ಒಂದು ಒಂದು ವಾರ 10 ದಿವಸದಿಂದ ತೋರಿಸಿದ್ದೀರಾ. ಅದ್ರ ಬಗ್ಗೆ ನಾನು ನಮ್ಮ ಶಾಸಕರಲ್ಲಿ ಒಂದು ಮನವಿ, ಈ ಒಂದು ನಮ್ಮ ಗುಲ್ಬರ್ಗಾ ಕಾಲೋನಿ ಭಾಗದಿಂದ ಆ ಒಂದು ರಾಜಕಾಲುವೆ ಕಾಂಕ್ರೀಟ್ ರಿಟೈನಿಂಗ್ ವಾಲ್ ಆ ಕಡೆ ಕಾಂಕ್ರೀಟ್ ರಿಟೈನಿಂಗ್ ವಾಲ್ ಕಡೆ ಅದು ಸ್ಯಾನಿಟರಿ ಪೈಪ್ ಒಂದನ್ನು ಕ್ಯಾಸ್ಟ್ ಐರನ್ ಪೈಪ್ ತಂದು ಅದನ್ನು ಬಳಸಿ ಆ ಭಾಗದಲ್ಲಿರ್ತಕ್ಕಂಥ ಮ್ಯಾನುವಲ್ಗೆ ಕಲೆಕ್ಷನ್ ಕೊಟ್ಟರೆ ನಿಮ್ಮ ಸಮಸ್ಯೆ ತೀರುತ್ತೆ ಅಂತೇಳಿ ನನ್ನ ಮನವಿ. ಹಾಗಾಗಿ ಅದಕ್ಕೆ ಮೊದಲನೇ ಪ್ರಯಾರಿಟಿ ಕೊಟ್ಟು ಆಯ್ಕೆ ಆಗ್ತಾರೆ ನಮ್ಮ ಶಾಸಕರು. ಇಲ್ಲಿ ಕೆಲಸ ಮಾಡಿಕೊಡ್ಬೇಕು ಅಂತೇಳಿ ನಿಮ್ಮೆಲ್ಲರ ಪರವಾಗಿ ನಾನು ನಮ್ಮ ಶಾಸಕರ ಹತ್ರ ಮನವಿ ಮಾಡ್ತೀನಿ.